ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಎಸ್ ಡಿ ಎ ಮತ್ತು ಎಫ್ ಡಿ ಎ ಎಕ್ಸಾಮ್ ಡೇಟನ್ನು ಅಫಿಷಿಯಲ್ಲಾಗಿ ಕೆ ಪಿ ಎಸ್ ಸಿ ಅವರು ಬಿಟ್ಟಿದ್ದಾರೆ. ಸೊ ಅದರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿ ಮೊದಲನೇದಾಗಿ ನೋಡ್ಬೋದು, ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಸಮೂಹ ಏರ್ ವೃಂದದ ಒಂದು ಸಹಾಯಕ ನಿಯಂತ್ರಕ ಹುದ್ದೆಗಳು ಬಂದುಬಿಟ್ಟು 21/12/2020 ಎಕ್ಸಾಮ್ ಡೇಟ್ ನಡೀತದೆ. ಸೊ ಅದಾದ ಬಳಿಕ ಕೆ ಎಸ್ ಎಕ್ಸಾಮ್ ಬಂದುಬಿಟ್ಟು ನಿಮಗೆ 2/1/2021-5/1/2021 ನಡೀತದೆ. ಸೊ ಅದಾದ ಬಳಿಕ ಇಲ್ಲಿ ನೋಡ್ಬೋದು, ಎಫ್ ಡಿ ಎ ಪರೀಕ್ಷೆ ಬಂದುಬಿಟ್ಟು ನಿಮಗೆ ಕನ್ನಡ ಭಾಷೆ ಪರೀಕ್ಷೆ ಬಂದುಬಿಟ್ಟು 23/1/2021 ನಡೀತದೆ. ಅದಾದ ಬಳಿಕ ಜಿ ಕೆ ಪೇಪರ್ ಬಂದು 24/1/2021 ಭಾನುವಾರದಂದು ಎಫ್ ಡಿ ಎ ಎಕ್ಸಾಮ್ ನಡೀತದೆ. ಸೊ ಅದಾದ ಬಳಿಕ ಇಲ್ಲಿ ನೋಡ್ಬೋದು, ಕರ್ನಾಟಕ ರಾಜ್ಯ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆಯಲ್ಲಿನ ಸಮೂಹ ಏರ್ ವೃಂದದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಒಂದು ಹುದ್ದೆಗಳು ಬಂದುಬಿಟ್ಟು 27/1/2021-31/1/2021 ನಡೀತದೆ. ಸೊ ಅದಾದ ಬಳಿಕ ಇನ್ನು ಎಸ್ ಡಿ ಎ ಎಕ್ಸಾಮ್ ಡೇಟ್ ಬಂದುಬಿಟ್ಟು 13/2/2021 ಕನ್ನಡ ಭಾಷೆ ನಡೀತದೆ. ಅದಾದ ಬಳಿಕ 14/2/2021 ಒಂದು ಜಿ ಕೆ ಪೇಪರ್ ನಡೀತದೆ. ಸೊ ಬಹಳಷ್ಟು ದಿನಗಳಿಂದ ಕೇಳ್ತಿದ್ರಿ ಎಸ್ ಡಿ ಎಫ್ ಡಿ ಎಕ್ಸಾಮ್ ಯಾವಾಗ ಅನೌನ್ಸ್ ಮಾಡ್ತಾ ಇರುತ್ತೆ ಅಂತೇಳಿ. ಸೊ ಇದೀಗ ಅಫಿಷಿಯಲ್ಲೇ ಬಿಟ್ಟಿದ್ದಾರೆ. ಯಾರ್ಯಾರೆಲ್ಲ ಪ್ರಿಪೇರ್ ಆಗ್ತೀರಿ, ಕಂಪಲ್ಸರಿಯಾಗಿ ಹಾರ್ಡ್ ವರ್ಕ್ ಮಾಡಿರಿ.